ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಕೆ ಫ್ರೆಂಡ್ಸ್ ಇವತ್ತು ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಶಾಖೆಯಾದಂತಹ ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಬಾಲ ವಿಕಾಸಕ್ಕೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಮಾದರಿ ಪ್ರಶ್ನೋತ್ತರಗಳಾದಂಥ ಅರವತ್ತು ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಹಾಗಿದ್ರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ರವರ ಪ್ರಕಾರ ಏನು ಹೇಳ್ತಾ ಇದೆ ಆರಂಭದಲ್ಲಿ ಮಗು ಹೊಂದಿರುವಂತಹ ಸಂವೇಗಗಳು ಅಂದರೆ ಅವರು ಇವರು ಕೂಡ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿಗಳು ಇವರು ಮಗುವಿನ ಒಂದು ಆರಂಭಿಕ ಸಂವೇಗಗಳನ್ನು ಅಥವಾ ಮಗುವಿನ ಒಂದು ಆರಂಭಿಕ ಭಾವನೆಗಳು ಯಾವ್ಯಾವಾಗಿರುತ್ತೆ ಅಂತ ಹೇಳ್ತಾರೆ ಸಂತೋಷ ಸಿಟ್ಟು ಪ್ರೀತಿ ದ್ವೇಷ ನೋವು ನಲಿವು ಸಂತೋಷ ತಿರಸ್ಕಾರ ಮಗುವಿನ ಮೊದಲನೇ ಆರಂಭದ ಸಂವೇಗಗಳು ಅಂತಂದರೆ ಅದು ಸಂತೋಷ ಸಿಟ್ಟು ಯಾರ ಪ್ರಕಾರ ಅಂದರೆ ಬ್ರಡ್ ಚಿರವರ ಪ್ರಕಾರ ಇದು ಸತ್ಯನೂ ಕೂಡ ಹೌದು ಯಾಕಂದ್ರೆ ಮಗುವಿನಲ್ಲಿ ಹುಟ್ಟಿದಂಥ ಮಗು ಅಥವಾ ಏಳರಿಂದ ಎಂಟು ತಿಂಗಳು ಒಂದು ವರ್ಷದೊಳಗಿನ ಮಗುಗೆ ಅಲ್ಲಿ ಆ ಮಗುವಿಗೆ ಉಂಟಾಗ್ತಕ್ಕಂಥ ಎರಡು ಸಂವೇಗಗಳು ಮಾತ್ರ ಒಂದು ಏನನ್ನಾದರೂ ಕೊಟ್ಟಿಲ್ಲ ಅಂತಂದರೆ ಸಿಟ್ಟು ಬರೋದು ಕೋಪ ಬರುತ್ತೆ ಅಥವಾ ಇನ್ನೊಂದು ತನ್ನಿಂದ ಖುಷಿಪಟ್ಟು ಅಥವಾ ತನ್ನಿಂದ ಇನ್ನೊಬ್ಬರನ್ನ ನೋಡಿ ಅದನ್ನು ಕೃಷಿ ಖುಷಿ ಪಡ್ತಕ್ಕಂಥ ಒಂದು ಹವ್ಯಾಸವನ್ನು ಮಗು ಆ ಒಂದು ಸಂವೇಗವನ್ನು ವ್ಯಕ್ತಪಡಿಸುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಪಿ ಆ ಜಿ ಪ್ರಕಾರ ವಿದ್ಯಾರ್ಥಿಯೊಬ್ಬನಲ್ಲಿ ಪ್ರಬುದ್ಧ ತರ್ಕಬದ್ಧ ಚಿಂತನೆ ವಿಮರ್ಶಾತ್ಮಕ ಶಕ್ತಿ ಕಂಡುಬರುವಂಥ ಒಂದು ಹಂತ ಯಾವುದು ನೋಡಿ ಜೀನ್ ಪಿಯಾಜೆರವರು ನಾಲ್ಕು ಒಂದು ಬೌದ್ಧಿಕ ಅಥವಾ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ಪ್ರಸ್ತುತಪಡಿಸಿದ್ದಾರೆ ಅದರೊಳಗೆ ಒಂದು ಹಂತ ಏನಾಗುತ್ತೆ ಈ ಹಂತದಲ್ಲಿ ಪ್ರಬುದ್ಧವಾದಂಥ ಅಂದರೆ ಒಂದು ತಕ್ಕ ತರ್ಕಬದ್ಧ ಚಿಂತನೆ ಮಾಡ್ಬೋದು ಹಾಗೆಯೇ ವಿಮರ್ಶಾತ್ಮಕ ಚಿಂತನೆಯನ್ನು ಕೂಡ ಆ ಒಂದು ಹಂತದಲ್ಲಿ ಮಗು ಮಾಡುತ್ತೆ ಹಾಗಾದರೆ ಆ ಹಂತ ಯಾವುದು ಅಂದರೆ ಔಪಚಾರಿಕ ಕಾರ್ಯಗಳ ಹಂತ ಅಥವಾ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ ಅಂತೇಳಿ ಕರಿತೀವಿ ಸೊ ಆಪ್ಷನ್ ನಂಬರ್ ಟು ಇಸ್ ದ ರೈಟ್ ಆನ್ಸರ್ ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನೂರಾರು ವಿಡಿಯೋ ನೋಟಿಫಿಕೇಷನ್ಸ್ಗಳಿಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಎಸ್ ಹಾಗಿದ್ದರೆ ಮೂರನೇ ಪ್ರಶ್ನೆ ಮಗುವಿನ ಮನೋವಿಕಾಸವನ್ನು ಪ್ರಭಾವಿಸದೇ ಇರ್ತಕ್ಕಂಥ ಅಂಶ ಆತನ ಶಾರೀರಿಕ ಬೆಳವಣಿಗೆ ಆತನ ತಂದೆ ತಾಯಿ ಆತನಿಗೆ ದೊರೆಯುವ ತರಬೇತಿ ಯಾವುದು ಅಲ್ಲ ಸೊ ಯಾವುದು ಇಲ್ಲಿ ರೈಟ್ ಆನ್ಸರ್ ಅಂದರೆ ಯಾವುದು ಕೂಡ ಅಲ್ಲ ಯಾಕಂತಂದರೆ ಆ ಮನೋವಿಕಾಸ ಅಂದರೆ ಮನಸ್ಸಿನ ಒಂದು ವಿಕಾಸವನ್ನು ಪ್ರವಾ ಪ್ರಭಾವಿಸ್ತಾ ಇರತಕ್ಕಂಥ ಅಂಶ ಯಾವುವು ಅಲ್ಲ ಯಾಕಂದರೆ ಶಾರೀರಿಕ ಬೆಳವಣಿಗೆ ಏನಾಗುತ್ತೆ ಕೆಲವೊಂದು ಸಲ ಮಾನಸಿಕ ಪ್ರಭಾವವನ್ನು ಬೀರುತ್ತೆ ತಂದೆ ತಾಯಿಗಳು ಕೂಡ ಮಗುವಿನ ಮನೋ ವೈಜ್ಞಾನಿಕ ವಿಕಾಸದಲ್ಲಿ ಬಹಳಷ್ಟು ಪಾತ್ರವನ್ನು ನಿರ್ವಹಿಸ್ತಾರೆ ಸೊ ಅವ್ರು ನೋವಾಗಬಾರ್ದು ಅಂತ ಅವ್ರು ಕೇಳಿದ್ದೆಲ್ಲ ತಂದು ಕೊಡ್ತಾರೆ ಮಕ್ಕಳಿಗೆ ಅಥವಾ ಅವ್ರ ಮನಸ್ಸಿಗೆ ಇಷ್ಟ ಆದಂಥ ಎಲ್ಲ ವಸ್ತುಗಳನ್ನು ಕೊಂಡ್ಕೊಳ್ತಾರೆ ಹೀಗೆ ಆತನಿಗೆ ದೊರೆತಕ್ಕಂಥ ತರಬೇತಿಯಲ್ಲೂ ಕೂಡ ಮನೋವಿಕಾಸ ಪ್ರಭಾವವನ್ನು ಬೀರುತ್ತೆ ಸೊ ಹಾಗಾಗಿ ಯಾವುದೂ ಅಲ್ಲ ಇವೆಲ್ಲವೂ ಕೂಡ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವುವು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಸಂಬಂಧಪಟ್ಟಿದೆ ಸೊ ಯಾವುದು ಅಂತಂದರೆ ಸಮೂಹ ವಿಧೇಯತೆಯ ಒಂದು ಬಲಿಷ್ಠವಾದಂಥ ಭಾವನೆ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಅದನ್ನು ಕೂಟಯುಗ ಅಂತೇಳಿ ಕರಿತೀವಿ ಸೊ ಈ ಒಂದು ಬಾಲ್ಯಾವಸ್ಥೆ ಒಂದು ಆಟದ ಗುಂಪಿಗಿಂತಲೂ ಕೂಡ ಕಿಶೋರರ ಸಮೂಹಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂದರೆ ವಿಧೇಯತೆಯ ಒಂದು ಬಲಿಷ್ಠವಾದಂಥ ಭಾವನೆ ಅಂದರೆ ಆ ಗುಂಪಿನೊಳಗಿರ್ತಕ್ಕಂಥ ಒಂದು ವಿಧೇಯತೆ ವಿನೇಯತೆ ಅವುಗಳ ಒಂದು ಬಲಿಷ್ಠವಾದಂಥ ಭಾವನೆಗಳು ಅಂತ ಹೇಳ್ಬೋದು ಐದನೇ ಪ್ರಶ್ನೆ ಬ್ರೂನರ್ರವರ ಸಂಜ್ಞಾತ್ಮಕ ಬೆಳವಣಿಗೆ ಹಂತದಲ್ಲಿ ಪ್ರಮುಖ ಅಂಶಗಳ ಒಂದು ಸರಿಯಾದ ಅನುಕ್ರಮ ಯಾವುದು ನೋಡಿ ಬ್ರೂನರ್ ಅವರು ಮೂರು ರೀತಿಯಾದಂಥ ಸಂಜ್ಞಾನಾತ್ಮಕ ಬೆಳವಣಿಗೆ ಹೇಳ್ತಾರೆ ಕ್ರಿಯೆ ಬಿಂಬ ಮತ್ತು ಪದಗಳ ಮುಖಾಂತರ ಸಂಜ್ಞಾತ್ಮಕ ಬೆಳವಣಿಗೆ ಆಗುತ್ತೆ ಅಂತೇಳಿ ಹೇಳ್ತಾರೆ ನೆಕ್ಸ್ಟು ಈಗ ನಾವು ಆರನೇ ಪ್ರಶ್ನೆಗೆ ಹೋಗೋಣ ಮಾನವನ ಬೆಳವಣಿಗೆಯನ್ನು ನಿರ್ಧರಿಸ್ತಕ್ಕಂಥದ್ದು ಯಾವುದು ಮಾನವನ ಬೆಳವಣಿಗೆಯನ್ನು ಯಾವುದು ನಿರ್ಧರಿಸುತ್ತೆ ಅಂದರೆ ಅನುವಂಶೀಯ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ ಸೊ ಅನುವಂಶೀಯತೆ ಮತ್ತು ಪರಿಸರ ವಿಕಾಸಕ್ಕೂ ಕೂಡ ಇದೇ ಕಾರಣ ಬೆಳವಣಿಗೆಗೂ ಕೂಡ ಇದೇ ಕಾರಣ ಅಲ್ವಾ ಇವೆರಡು ಅಂಶಗಳು ಕೂಡ ಬೆಳವಣಿಗೆಯನ್ನು ನಿರ್ಧರಿಸ್ತವೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಪರಿಪಕ್ವನ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗ್ತವೆ ಬೆಳವಣಿಗೆ ವಿಕಾಸದ ಬದಲಾವಣೆಗಳು ಗತಿಶೀಲನಾ ಕಾರ್ಯಗಳು ಈ ಮೇಲಿನ ಯಾವುದೂ ಅಲ್ಲ ನೋಡಿ ಇಲ್ಲೇನಾಗುತ್ತೆ ಪರಿಪಕ್ವತೆ ಮತ್ತು ಕಲಿಕೆಗಳು ಇವೆರಡೂ ಕೂಡ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತೆ ಅಂದರೆ ವಿಕಾಸದ ಒಂದು ವಿಕಾಸದಲ್ಲಿ ನಾವು ಬದಲಾವಣೆ ಹೊಂದಬೇಕು ಅಂತಂದರೆ ಅಲ್ಲಿ ನಮಗೆ ಪರಿಪಕ್ವತೆ ಮತ್ತು ಕಲಿಕೆಗಳು ಎರಡೂ ಕೂಡ ಸಹಾಯವನ್ನು ಮಾಡ್ತವೆ ಎಂಟನೇ ಪ್ರಶ್ನೆ ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರ್ತಕ್ಕಂಥದ್ದು ಈ ಕೆಳಗಿನ ಯಾವ ಅಂಶಗಳು ಪರಿಪಕ್ವನವನ್ನು ಅನುಸರಿಸಿದಾಗ ಅಂತ ಇದೆ ಹೆಚ್ಚಿನದಾಗಿ ಮಾನವನ ವರ್ತನೆಗಳು ಕೆಲವೊಂದು ಅಂಶಗಳಲ್ಲಿ ಏನಾಗುತ್ತೆ ಪರಿಪಕ್ವತೆಯನ್ನು ಅನುಸರಿಸಿದಾಗ ಕೆಲವೊಂದು ಮಾರ್ಪಾಡುಗಳು ಆಗ್ತಕ್ಕಂಥದ್ದನ್ನು ಕಾಣ್ತವೆ ಸೊ ಎಲ್ಲಿ ಕಂಡು ಬರುತ್ತೆ ಯಾವ ಅಂಶಗಳು ಅಂದರೆ ಕಲಿಕೆಯ ಒಂದು ಅಂಶಗಳನ್ನು ನಾವು ಅನುಸರಿಸಿದಾಗ ಪರಿಪಕ್ವತೆ ಬರುತ್ತೆ ಮಗುವಿನ ಲಿಂಗ ನಿರ್ಧಾರ ಆಗ್ತಕ್ಕಂಥದ್ದು ತಂದೆಯ ವರ್ಣತಂತುಗಳಿಂದ ಆಗುತ್ತೆ ಹತ್ತನೇ ಪ್ರಶ್ನೆ ಸಂವೇಗಾತ್ಮಕ ಕ್ರಿಯೆಗಳು ಮುಖ್ಯವಾಗಿ ನಿಯಂತ್ರಿಸಲ್ಪಡ್ತಕ್ಕಂಥದ್ದು ಯಾವುದನ್ನು ನಿರ್ನಾಳ ಗ್ರಂಥಿಗಳನ್ನು ಹಾಗೆಯೇ ಅನುವಂಶೀಯತೆಯಿಂದ ಹಾಗೆಯೇ ಪರಿಸರದಿಂದ ಬೆಳವಣಿಗೆಯಿಂದ ಈ ಸಂವೇಗಾತ್ಮಕ ಕ್ರಿಯೆಗಳು ಸಂವೇಗಾತ್ಮಕ ಕ್ರಿಯೆಗಳು ನಿಮಗೆ ಗೊತ್ತು ಭಾವನಾತ್ಮಕ ಕ್ರಿಯೆಗಳು ಅಂತ ಹೇಳ್ತೀವಿ ಸೊ ಇವು ಯಾವುದು ಯಾವುಗಳಿಂದ ನಿಯಂತ್ರಿಸಲ್ಪಡ್ತವೆ ಅಂತಂದರೆ ನಮ್ಮ ಅನುವಂಶೀಯತೆಯಿಂದ ಅದು ನಿಯಂತ್ರಕ್ಕೆ ಬರುತ್ತೆ ವಿಕಾಸದ ಬದಲಾವಣೆಗಳು ಕಂಡುಬರೋದಕ್ಕೆ ಕಾರಣ ಏನು ಅಂತಂದರೆ ನೋಡಿ ಅನುವಂಶೀಯ ಮತ್ತು ಪರಿಸರ ಅಂಶಗಳ ನಡುವಿನ ಅಂತರ್ಕ್ರಿಯೆಯಿಂದಾಗಿ ಏನಾಗುತ್ತೆ ವಿಕಾಸದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೇವೆ ಬ್ರೂನರ್ ರವರು ಇವರ ಪ್ರಕಾರ ಮಗುವೊಂದು ತನ್ನ ಆಲೋಚನೆಗಳನ್ನು ವ್ಯಾಖ್ಯಾನಿಸಲಾರದ ಆದರೆ ಆಲೋಚನೆಯನ್ನು ಪ್ರತಿನಿಧಿಸಬಲ್ಲ ಒಂದು ದೃಢ ಕಲ್ಪನೆಯನ್ನು ತೋರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದರೆ ಸೊ ಪ್ರತಿಮಾ ಪ್ರಾತಿನಿಧ್ಯ ಈ ಹಂತದಲ್ಲಿ ಆ ಮಗು ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅಥವಾ ಅದನ್ನು ಹೇಳಲಿಕ್ಕೆ ವ್ಯಾಖ್ಯಾನಿಸ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಆಲೋಚನೆಯನ್ನು ಪ್ರತಿನಿಧಿಸುತ್ತೆ ಸೊ ಅಂತಹ ಒಂದು ದೃಢ ಕಲ್ಪನೆಯನ್ನು ತೋರ್ತಕ್ಕಂಥದ್ದು ಈ ಪ್ರತಿಮಾ ಪ್ರಾತಿನಿಧ್ಯದಲ್ಲಿ ಓಕೆ ಹಂಥದಿಮೂರನೇ ಪ್ರಶ್ನೆ ಕೆಳಗಿನ ಸಂದರ್ಭದಲ್ಲಿ ಮಗುವಿನ ಭಾಷಾ ವಿಕಾಸ ಉನ್ನತವಾಗಿರುತ್ತದೆ ಸೊ ಯಾವ ಸಂದರ್ಭದಲ್ಲಿ ನೋಡೋಣ ಕಡಿಮೆ ಮಕ್ಕಳೊಂದಿಗೆ ಇದ್ದಾಗ ನೋಡಿ ಕಡಿಮೆ ಮಕ್ಕಳೊಂದಿಗೆ ಇದ್ದಾಗ ಅಥವಾ ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ ಕೇವಲ ವಯಸ್ಕರೇ ತಕ್ಷಣ ಸಂಪರ್ಕದಲ್ಲಿದ್ದರೆ ಕೇವಲ ಸಮವಯಸ್ಕರ ತಕ್ಷಣ ಸಂಪರ್ಕದಲ್ಲಿದ್ದರೆ ಇವೆಲ್ಲ ಸಾಧ್ಯನಾ ಇಲ್ಲ ಮಗುವಿನ ಭಾಷಾ ವಿಕಾಸ ಆಗಬೇಕು ಅಂತಂದರೆ ಕಡಿಮೆ ಮಕ್ಕಳಿದ್ರೂ ಸಾಕು ಆ ಮಕ್ಕಳೊಂದಿಗೆ ಸಂವಹನ ಕ್ರಿಯೆ ಇಬ್ಬರೇ ಇದ್ದರೆ ಸಾಕು ಸಂವಹನ ಕ್ರಿಯೆಯನ್ನು ನಡೆಸಿಬಿಟ್ಟು ಕಮ್ಯುನಿಕೇಷನ್ ಬಿಲ್ಡ್ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಆಗಿ ಮಗುವಿನ ಭಾಷೆ ಏನಾಗುತ್ತೆ ವಿಕಾಸವನ್ನು ಹೊಂದುತ್ತೆ ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಒಂಟಿಯಾಗಿ ನಿರ್ವಹಿಸ್ತವ ಅಥವಾ ಜೋಡಿಯಾಗಿ ನಿರ್ವಹಿಸ್ತವ ಅಥವಾ ಎರಡೂ ಜೋಡಿಗಳಲ್ಲಿ ಬಿಡಿ ಬಿಡಿಯಾಗಿನ ನೋಡಿ ಗುಣಾಣುಗಳು ಯಾವಾಗಲೂ ಕೂಡ ಜೋಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದು ಸಹಾಯ ಮಾಡುತ್ತದೆ ನೋಡಿ ಈ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗ್ತಿದೆ ಅಂತಂದರೆ ಅದಕ್ಕೆ ಈ ಕೆಳಕಂಡಂಥ ಅಂಶ ಸಹಾಯ ಮಾಡುತ್ತೆ ಯಾವುದು ಅಂದರೆ ತಂಡಕ್ಕೆ ಒಂದು ವೇಳೆ ಜಯ ಸಿಕ್ಕಾಗ ನೀವು ನೋಡಿರ್ಬೋದು ಸಾಮಾಜಿಕವಾಗಿ ತಂಡಕ್ಕೆ ಅಥವಾ ಆ ಗ್ರೂಪ್ ಏನಾರ ಜಯ ಸಿಕ್ಕಾಗ ಆ ತಂಡದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಏನಾಗ್ತಾರೆ ಒಟ್ಟಾಗಿ ತಮ್ಮ ಒಂದು ಜಯವನ್ನು ಅವರು ಸೆಲೆಬ್ರೇಷನ್ ಮಾಡೋದನ್ನು ನಾವು ಕಾಣ್ತೇವೆ ಸೊ ಅದಕ್ಕೆ ಇದು ಕಾರಣ ಹದಿನಾರನೇ ಪ್ರಶ್ನೆ ಭಾವನಾತ್ಮಕ ಪರಿಪಕ್ವತೆಯ ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕೆ ಸಮನಾಗಿರುತ್ತದೆ ನೋಡಿ ಭಾವನಾತ್ಮಕ ಇಲ್ಲಿ ಏನು ಹೇಳ್ತಿದ್ದಾರೆ ಭಾವನಾತ್ಮಕ ಪರಿಪಕ್ವತೆಯ ಒಂದು ಅತ್ಯಂತ ಒಂದು ನಿಜವಾದಂಥ ಅರ್ಥದಲ್ಲಿ ಹೇಳೋದಾದರೆ ಅದು ಯಾವ ಅರ್ಥ ಅಂದರೆ ನಮ್ಮ ಆತ್ಮ ವಾಸ್ತವೀಕರಣ ಕ್ರಿಯೆಗೆ ಓಕೆ ಕೆಳಗೆ ಕೊಟ್ಟಿರುವಂಥ ಅಂಶಗಳಲ್ಲಿ ಅವಸ್ಥೆಯ ವ್ಯಕ್ತಿಗಳನ್ನು ಸಾಮಾಜಿಕರಣಗಳಿಸ್ತಕ್ಕಂಥ ಅತ್ಯಂತ ಪ್ರಭಾವಶಾಲಿ ಅಂಶ ಯಾವುದು ನೋಡಿ ತಂದೆ ತಾಯಿಯರು ಸಹಪಾಠಿಗಳು ಒಡ ಹುಟ್ಟಿದವರು ಮತ್ತೊಂದು ಇಲ್ಲಿ ಆಪ್ಷನ್ ಟು ಶಿಕ್ಷಕರು ಅಂತೇಳಿ ಬರಬೇಕು ಹಾಗಾದರೆ ಇಲ್ಲಿ ತಾರುಣ್ಯ ಅವಸ್ಥೆಯಲ್ಲಿ ವ್ಯಕ್ತಿಯನ್ನು ಸಾಮಾಜೀಕರಣಗೊಳಿಸ್ತಕ್ಕಂಥ ಒಂದು ಪ್ರಭಾವಶಾಲಿ ಅಂಶ ಯಾವುದು ಇಲ್ಲಿ ಅಂದರೆ ಸಹಪಾಠಿಗಳು ಯಾಕಂದರೆ ನೀವು ನೋಡಿರ್ಬೋದು ಸಹಪಾಠಿಗಳು ಅಂತಂದರೆ ತನ್ನ ಫ್ರೆಂಡ್ಸ್ ಆಗಿರ್ಬೋದು ಮಗು ತನ್ನ ಫ್ರೆಂಡ್ಸ್ ಜೊತೆಗೆ ಬೆರಕ್ಕೆ ಶುರು ಮಾಡಿದಾಗ ಅದು ಹೊರಬೀಳುತ್ತೆ ಹೊರಬೀಳಿದಾಗ ಸಮಾಜದ ಒಂದು ಮುಖ್ಯ ವಾಹಿನಿಗೆ ಬರುತ್ತೆ ಅಂದರೆ ಸಾಮಾಜಿಕವಾಗಿ ಎಲ್ಲರೊಟ್ಟಿಗೂ ಕೂಡ ಅದು ಬೆರೆಯದಕ್ಕೆ ಶುರು ಮಾಡುತ್ತೆ ಅಲ್ಲಿಂದ ಸಮಾಜಕ್ಕೆ ಎಂಟ್ರಿ ಆಗುತ್ತೆ ಅಲ್ವಾ ಈ ಸಹಪಾಠಿಗಳ ಗುಂಪೇನಿದೆಲ್ಲ ಇದು ಏನು ಮಾಡುತ್ತೆ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ಸಾಮಾಜಿಕರಣಗೊಳಿಸ್ತಕ್ಕಂಥ ಒಂದು ಅತ್ಯಂತ ಪ್ರಭಾವಶಾಲಿಯಾದಂಥ ಅಂಶ ಹದಿನೆಂಟನೇ ಪ್ರಶ್ನೆ ಪರಿಪಕ್ವನ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗ್ತವೆ ಬೆಳವಣಿಗೆ ವಿಕಾಸದ ಬದಲಾವಣೆಗಳು ಗತಿಶೀಲನ ಕಾರ್ಯಗಳು ಪರಿಮಾಣಾತ್ಮಕ ಬದಲಾವಣೆಗಳು ಸೊ ಯಾಸ್ ಇಟ್ ಈಸ್ ಇದು ಪ್ರಶ್ನೆ ಬಂದೋಗಿತ್ತು ಅಂದ್ಕೊಳ್ತೀನಿ ವಿಕಾಸದ ಬದಲಾವಣೆಗಳಲ್ಲಿ ಲಿಂಗಾಣುಗಳಲ್ಲಿನ ಇಪ್ಪತ್ತೆ ಮೂರು ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಯಾವುದು ನೋಡಿ ಲಿಂಗವರ್ಣ ತಂತು ನಾವೀಗ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಣ ಬುದ್ಧಿಶಕ್ತಿಯ ಒಂದು ಬೆಳವಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿರ್ತಕ್ಕಂಥ ಹಂತ ಯಾವುದು ಬುದ್ಧಿಶಕ್ತಿ ಬೆಳವಣಿಗೆ ಹೆಚ್ಚು ಇಲ್ಲಿ ಡೆವಲಪ್ಮೆಂಟ್ ಆಗ್ತಕ್ಕಂಥ ಒಂದು ಸ್ಟೇಜ್ ಯಾವುದು ಅಂದರೆ ಅದು ಬಾಲ್ಯಾವಸ್ಥೆ ಚೊ ಈ ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೆ ಭಾವನೆಗಳಿಗೆ ಸ್ಪಂದಿಸಿದಂತೆ ನಿರ್ನಾಳ ಗ್ರಂಥಿಗಳಿಂದ ಹಾರ್ಮೋನುಗಳು ಸ್ರವಿಸುವ ಸಂದರ್ಭದಲ್ಲಿ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಸೊ ಏನಾಗ್ತದೆ ಇವು ಉತ್ತೇಜಿತಗೊಂಡಿರ್ತವೆ ಯಾವ ಉತ್ತೇ ಹಾರ್ಮೋನುಗಳು ಆ ಒಂದು ಭಾವನೆಗಳು ಉತ್ತೇಜಿತಗೊಂಡಿರ್ತವೆ ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಂತೆ ನಿರ್ನಾಳ ಗ್ರಂಥಿಗಳಿಂದ ಹಾರ್ಮೋನುಗಳು ಸ್ರವಿಸ್ತಕ್ಕಂಥ ಸಂದರ್ಭದಲ್ಲಿ ಅವು ಉತ್ತೇಜನಗೊಂಡಿರುತ್ತೆ ಸಯಾಮಿಸ್ ಅವಳಿಗಳು ಈ ಕೆಳಗಿನ ಯಾವುದರ ಒಂದು ಫಲ ಸೊ ಯಾವುದ ಯಾವುದರ ಒಂದು ಪರಿಣಾಮದಿಂದಾಗಿ ಈ ಸಯಾಮಿಸ್ ಅವಳಿಗಳು ಜನನ ಆಗುತ್ತೆ ಅಂತ ಕೇಳಿದ್ದಾರೆ ನೋಡಿ ಫಲಿತಗೊಂಡಂತಹ ಕೋಶದ ಅಪೂರ್ಣ ವಿಭಜನೆಯಿಂದಾಗಿ ನೆನ್ಪಿಟ್ಕೊಳ್ಳ್ರಿ ಇದ್ರ ಬಗ್ಗೆ ಡಿಟೇಲ್ಡಾಗಿ ಹೇಳಿದ್ದಾರೆ ಸೊ ಈ ಫಲಿತಗೊಂಡಂತಹ ಕೋಶದ ಅಪೂರ್ಣ ವಿಭಜನೆಯಿಂದಾಗಿ ಸಯಾಮಿಸ್ ಅವಳಿಗಳು ಉತ್ಪತ್ತಿ ಆಗ್ತವೆ ವಂಶವಾಹಿಗಳ ಜೋಡಣೆ ಯಾವುದರಲ್ಲಿ ಕಂಡುಬರುತ್ತೆ ವಂಶವಾಹಿಗಳ ಜೋಡಣೆ ನಾವು ವರ್ಣತಂತುವಿನಲ್ಲಿ ನೋಡ್ಬೋದು ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವುದು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಾತ್ರ ಒಂದು ಜೋಡಿ ದುರ್ಬಲ ಗುಣಾಣುಗಳ ಜೋಡಣೆಯಿಂದಾಗಿ ಏನಾಗುತ್ತೆ ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತ ಆಗುತ್ತೆ ಮಗುವಿನ ದೈಹಿಕ ಬೆಳವಣಿಗೆಯ ಪ್ರಮಾಣವು ಅವಲಂಬಿತವಾಗಿರುವಂತಹ ಅಂಶ ಯಾವುದು ಮಗುವಿನ ಒಂದು ದೈಹಿಕ ಬೆಳವಣಿಗೆಯ ಒಂದು ಪ್ರಮಾಣದಲ್ಲಿ ಅವಲಂಬಿತವಾಗಿರ್ತಕ್ಕಂಥ ಅಂಶ ಯಾವುದು ಅಂದರೆ ಸಂಪೂರ್ಣವಾಗಿ ಅವನ ಅನುವಂಶೀಯವಾದಂತಹ ಒಂದು ಸಂರಚನೆ ಸಂಶೋಧನೆಗಾಗಿ ಆಯ್ಕೆಗೊಂಡ ಅನುವಂಶೀಯತೆಯ ಚರಾಂಶವು ನಿಯಂತ್ರಿಸಲ್ಪಟ್ಟಂಥ ಒಂದು ಸಮಷ್ಟಿಯು ಇವರನ್ನು ಒಳಗೊಂಡಿರುತ್ತೆ ಸೊ ಯಾರನ್ನು ಒಳಗೊಂಡಿರುತ್ತೆ ಇಲ್ಲಂದರೆ ಸಮರೂಪ ಅವಳಿಗಳನ್ನು ಅಂದರೆ ಸಂಶೋಧನೆಯಿಂದ ಏನಾಗಿರುತ್ತೆ ಆಯ್ಕೆಗೊಂಡಿರ್ತಾರೆ ಸೊ ಅನುವಂಶೀಯತೆ ಒಂದು ಚರಾಂಶ ಅದರಿಂದ ಒಂದು ನಿಯಂತ್ರಿಸಲ್ಪಟ್ಟಿರ್ತಕ್ಕಂಥ ಒಂದು ಸಮುಷ್ಟಿ ಯಾರನ್ನು ಒಳಗೊಂಡಿರುತ್ತೆ ಅಂದರೆ ಸಮರೂಪ ಅವಳಿಗಳನ್ನು ಶೈಶಾವಸ್ಥೆಯ ನಂತರ ವರ್ಷಗಳಲ್ಲಿ ಹುಡುಗ ಹುಡುಗಿಯರಿಗಿಂತ ಭೌತಿಕ ಹೆಚ್ಚು ಸಕ್ರಿಯರಾಗ್ತಾರೆ ಈ ವ್ಯತ್ಯಾಸಕ್ಕೆ ಏನು ಕಾರಣ ಆಗಿರುತ್ತೆ ನೋಡಿ ಅವರು ಯಾಕೆ ಇದನ್ನು ಇದು ಮಾಡ್ತಾರೆ ಅಂತಂದರೆ ಅದಕ್ಕೆ ಮುಖ್ಯವಾಗಿ ಅನುವಂಶೀಯತೆ ಕಾರಣ ಆಗಿರುತ್ತೆ ಶಶಾವಸ್ಥೆ ನಂತರದಲ್ಲಿ ಶಶಾವಸ್ಥೆಯಲ್ಲಿದ್ದಾಗ ಎಲ್ಲರೂ ಸೇಮ್ ಇರ್ತಾರೆ ಆದರೆ ಅದರ ನಂತರ ಹುಡುಗ ಹುಡುಗಿಯರಿಗಿಂತ ಏನಾಗ್ತಾರೆ ಅಂದರೆ ಭೌತಿಕವಾಗಿ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ಅವ್ರು ಪಡ್ಕೊಂಡು ಬಂದಿರತಕ್ಕಂಥ ಅನುವಂಶೀಯದ ಒಂದು ಗುಣಾಣಗಳು ಅನಂತರ ವ್ಯಕ್ತಿಯ ಬೆಳವಣಿಗೆಯ ಯಾವ ಅವಧಿಯನ್ನು ನಾವು ಕೂಟಯುಗ ಅಂತೇಳಿ ಕರಿತೀವಿ ಬಾಲ್ಯಾವಸ್ಥೆಯನ್ನು ನಾವು ಕೂಟಯುಗ ಅಂತೇಳಿ ಕರಿತೀವಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಸ್ಮೃತಿ ಕಲಿಕೆ ಪರಿಪಕ್ವತೆ ಪದ ಸಂಪತ್ತು ನೋಡಿ ಪರಿಸರದಿಂದ ಪ್ರಭಾವಿಸಲ್ಪಡದೇ ಇರತಕ್ಕಂಥ ಅಂಶ ಯಾವುದು ಅಂದರೆ ಇಲ್ಲಿ ಪರಿಪಕ್ವತೆ ಮಕ್ಕಳಲ್ಲಿ ಜ್ಞಾನಾತ್ಮಕ ಪರಿಪಕ್ವತೆ ಕಂಡು ಬರ್ತಕ್ಕಂಥ ವಯಸ್ಸು ಹದಿನಾರನೇ ವರ್ಷದಿಂದ ಅವರಲ್ಲಿ ಏನಾಗುತ್ತೆ ಅಂದರೆ ಜ್ಞಾನಾತ್ಮಕ ಪರಿಪಕ್ವತೆ ಕಂಡುಬರುತ್ತೆ ಅಂದರೆ ಬೌದ್ಧಿಕವಾಗಿ ಅವರು ವಿಕಾಸವನ್ನು ಹೊಂದಿದ್ದಾರೆ ಅಂತೇಳಿ ನಮಗೆ ಅವಾಗ ತಿಳಿದು ಬರುತ್ತೆ ಕಿಶೋರರಿಗೊಂದು ವರ್ತಿಸುವಲ್ಲಿ ಶಿಕ್ಷಕನು ಅನುಸರಿಸುವಂತಹ ಯೋಗ್ಯ ಕ್ರಮ ಅಂದರೆ ಕಿಶೋರರೊಂದಿಗೆ ಈಗ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳ ಜೊತೆಗೆ ನಾವು ಬೆರಿಬೇಕು ಅಥವಾ ಅವ್ರ ಜೊತೆ ನಾವು ಮಾತಾಡೋದು ಅಥವಾ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂದರೆ ನಾವು ಯೋಗ್ಯವಾದಂಥ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಬಿಟ್ಟಿ ಅವ್ರ ಜೊತೆ ಮಾತಾಡೋದಾಗಲಿ ಅಥವಾ ಅವರು ಅಂದ ತಕ್ಷಣ ಅವ್ರಿಗೆ ಉಲ್ಟಾ ನಮಗೇನಾದ್ರೂ ತಿರುಗಿಸ್ ಅಲ್ಲಿ ಏನಾಗುತ್ತೆ ಅವ್ರ ವಯಸ್ಸು ರೀತಿಯಾಗಿರುತ್ತೆ ಸೊ ಹಾಗಾಗಿ ಅವ್ರ ಜೊತೆ ನಾವು ಯಾವ ರೀತಿ ವರ್ತನೆ ಮಾಡಬೇಕು ಅಂತಂದರೆ ಹೆಚ್ಚು ನಾವು ಆತ್ಮೀಯವಾಗಿರಬೇಕು ಹಾಗೆ ನಯವಾಗಿ ಹೇಳೋದನ್ನು ಹೇಳೋದನ್ನು ಅವ್ರಿಗೇನು ಹೇಳಬೇಕಂತ ಅಂದ್ಕೊಂಡಿರ್ತೀವಲ್ಲ ಬುದ್ಧಿವಾದವನ್ನು ಅದನ್ನು ನಯವಾಗಿ ತಿಳಿ ಹೇಳಿದಾಗ ಮಾತ್ರ ನಾವು ಅವ್ರ ಜೊತೆಗೆ ಆತ್ಮೀಯವಾಗಿರಲಿಕ್ಕೆ ಸಾಧ್ಯ ಸೊ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಮೂವತ್ತೆರಡನೇ ಪ್ರಶ್ನೆ ಕಿಶೋರಾವಸ್ಥೆಯಲ್ಲಿರುವ ಮಗುವಿನ ತೀವ್ರಗತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಕಾರಣ ಯಾಕೆ ಅಂತಂದರೆ ಅಲ್ಲಿ ಆಗ್ತಕ್ಕಂಥ ಒಂದು ಸ್ರವಿಕೆಗಳ ಪರಿಣಾಮದಿಂದಾಗಿ ಏನಾಗುತ್ತೆ ತೀವ್ರಗತಿಯಾದಂಥ ಬೆಳವಣಿಗೆ ಮತ್ತು ವಿಕಾಸ ಉಂಟಾಗುತ್ತೆ ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳು ಯಾವುವು ಸೊ ನೋಡಿ ಜೇನುಗಳು ಅಥವಾ ಜೀನುಗಳು ಸಾರಿ ಈ ಗುಣಾಣುಗಳು ಏನಂತ ಹೇಳ್ತೀವಲ್ಲ ಇವು ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳಾಗಿ ಕೆಲಸವನ್ನು ನಿರ್ವಹಿಸ್ತವೆ ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಉತ್ತಮ ಒಂದು ಉಪಕ್ರಮ ಯಾವುದು ನೋಡಿ ಉತ್ತಮವಾದಂಥ ಒಂದು ಉಪಕ್ರಮ ಇಲ್ಲಿ ಯಾವುದು ಅಂತಂದರೆ ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸ್ತಕ್ಕಂಥದ್ದು ಮೂವತ್ತೈದನೇ ಪ್ರಶ್ನೆ ಶಾಲಾ ಪೂರ್ವ ಹಂತದಲ್ಲಿ ಭಾಷೆ ಬೆಳವಣಿಗೆಯು ಭಾಷಾ ಬೆಳವಣಿಗೆಯು ಯಾವುದರಿಂದ ಪ್ರಭಾವಿಸಲ್ಪಡುತ್ತೆ ನೋಡಿ ಮಗುವಿನ ವಿಕಾಸ ಬೆಳವಣಿಗೆ ಎಷ್ಟು ಇಂಪಾರ್ಟೆಂಟು ಅದ್ರ ಜೊತೆ ಜೊತೆಗೆ ಭಾಷಾ ಬೆಳವಣಿಗೆಯನ್ನು ಕೂಡ ಬಹಳ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ ಹಾಗಾದರೆ ಆ ಮಗುವಿನ ಭಾಷೆ ಬೆಳವಣಿಗೆ ಆಗಬೇಕು ಅಂತಂದರೆ ಯಾವ ಅಂಶ ಪ್ರಭಾವಿಸಲ್ಪಡಬೇಕು ಅಂತಂದರೆ ಸಾಮಾಜಿಕವಾದಂಥ ಅನುಕ್ರಿಯೆ ಯಾಕಂದರೆ ಮಗು ಸಮಾಜದಲ್ಲಿ ಬೆರೆತಾಗ ಸಮಾಜದಲ್ಲಿ ಸಮಾಜಮುಖಿಯಾಗಿ ಹೋದಾಗ ಅಲ್ಲಿನ ಒಂದು ಒಂದು ಗುಂಪು ಒಂದು ಸಮೂಹದ ಜೊತೆ ಬೆರೆಯುತ್ತೆ ಸೊ ಆವಾಗ ಏನಾಗುತ್ತೆ ಭಾಷಾ ಬೆಳವಣಿಗೆ ಆಟೋಮೆಟಿಕ್ ಆಗ್ತಾ ಹೋಗುತ್ತೆ ಅಮೂರ್ತವಾಗಿ ಆಲೋಚಿಸುವ ಹಾಗೂ ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಆದರ್ಶಗಳನ್ನು ಹೊಂದಿರುವ ವ್ಯಕ್ತಿಯ ಜೀವನದ ಹಂತ ಯಾವುದು ನೋಡಿ ತಾರುಣ್ಯಾವಸ್ಥೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅಮೂರ್ತವಾಗಿ ಆಲೋಚನೆ ಮಾಡ್ತೀವಿ ಹಾಗೆಯೇ ಸಾಮಾನ್ಯೀಕರಣಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯನೂ ಕೂಡ ನಮ್ಮಲ್ಲಿ ಇರುತ್ತೆ ಹಾಗಾದರೆ ಆದರ್ಶಗಳನ್ನು ಹೊಂದಿರ್ತೀವಿ ನಾವಿಲ್ಲಿ ಅಂದರೆ ವ್ಯಕ್ತಿ ಜೀವನ ಚರಿತ್ರೆಗಳನ್ನು ತಿಳ್ಕೊಳ್ತೀವಿ ಇನ್ನೊಬ್ಬರನ್ನ ಆದರ್ಶವಾಗಿ ತಗೊಳ್ತೀವಿ ಅಂದರೆ ಈ ಹಂತ ಏನು ತಾರುಣ್ಯ ವ್ಯವಸ್ಥೆ ಅಂತೇಳಿ ಹೇಳ್ತೀವಲ್ಲ ಕೆಲವೊಂದು ಹಹಾಳಾಗಂಥ ಸಂದರ್ಭವೂ ಕೂಡ ಇರುತ್ತೆ ಕೆಲವೊಂದು ಸಲ ಉದ್ದರಾಗಂಥ ಒಂದು ಸಂಭವನೂ ಕೂಡ ಇರುತ್ತೆ ಅಂದರೆ ನಾವು ಯೋಚಿಸ್ತಕ್ಕಂಥ ದಾರಿ ಮೇಲೆ ನಮ್ಮ ವಯಸ್ಸು ಆ ರೀತಿ ಇರುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಸೊ ತಾರುಣ್ಯ ಅವಸ್ಥೆಯಲ್ಲಿ ಈ ಒಂದು ಎಲ್ಲ ಒಂದು ಅಂಶಗಳನ್ನು ನಾವು ಕಾಣ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ವಿಕಾಸದ ಉದಾಹರಣೆ ಆಗಿದೆ ಸೊ ಉದಾಹರಣೆ ಅಂತಂದರೆ ನೀವು ಸಹಜವಾಗಿ ನೋಡಿರ್ಬೋದು ಗೆಳೆಯರ ಒಂದು ಗುಂಪನ್ನು ಕಟ್ತಕ್ಕಂಥದ್ದು ಸಾಮಾಜಿಕರಣ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಸಾಮಾನ್ಯವಾಗಿ ಒಂದು ಮಗುವು ಆಯ್ಕೆ ಮಾಡುವ ಮಾದರಿ ಅಂದರೆ ಏನು ಮಾದರಿ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರತಕ್ಕಂಥ ವ್ಯಕ್ತಿ ಅಂದರೆ ಈಗ ಮಗು ಏನನ್ನ ಅನುಸರಿಸುತ್ತಲ್ಲ ಸೊ ನಂತರನೇ ಅಂಥೇಳಿ ಒಬ್ಬ ಆ ಮಗು ತಿಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಅಂದರೆ ಆ ಒಂದು ದಾರಿಯನ್ನು ಅಥವಾ ಆ ಒಂದು ಮಾದರಿಯನ್ನು ಮಗು ಏನು ಮಾಡುತ್ತೆ ಅಂದರೆ ಆಯ್ಕೆ ಮಾಡಿಕೊಳ್ಳುತ್ತೆ ತನಗೆ ಅದು ಇದಾಗಬೇಕು ಸೊ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಔಪಚಾರಿಕ ಕಾರ್ಯಗಳ ಹಂತ ಈ ಕೆಳಗಿನ ಯಾವ ರೀತಿಯ ವಿಕಾಸದಲ್ಲಿ ಕಂಡು ಬರ್ತಕ್ಕಂಥ ಹಂತ ನೋಡಿ ಇದು ಔಪಚಾರಿಕ ಕಾರ್ಯಗಳ ಹಂತ ಅಂದ್ರೆ ಇದು ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂಥ ಹಂತ ಪಿಯಾಜಿ ಅವರ ಹಂತ ಅಂತ ಹೇಳ್ಬೋದು ಪಿಯಾಜಿ ಅವರು ಮಂಡನೆ ಮಾಡಿಸಿದಂಥ ಹಂತಗಳು ಪಿಯಾಜಿ ಅವರು ನೀಡಿರ್ತಕ್ಕಂಥ ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತಗಳ ಹಂತಗಳ ಒಂದು ಸರಿಯಾದ ಅನುಕ್ರಮ ನೋಡಿ ಇದು ಒಂದು ಸಲ ನಿಮಗೆ ಕೇಳಿದರು ಟಿ ಇ ಟಿಯಲ್ಲಿ ಸೊ ಸರಿಯಾದ ಅನುಕ್ರಮಗಳನ್ನು ಜೋಡಿಸಿ ಅಂತೇಳಿ ಮೊದಲನೇದು ಅವರು ಹೇಳೋ ಪ್ರಕಾರ ಸಂವಿಧಾನ ಗತಿ ಹಂತ ಗತಿ ಹಂತ ಆನಂತರ ಮೂರ್ತ ಕಾರ್ಯಗಳ ಹಂತ ಆನಂತರ ಮತ್ತೇನಾಗುತ್ತೆ ಕಾರ್ಯಪೂರ್ವ ಹಂತ ಅಥವಾ ಔಪಚಾರಿಕ ಕಾರ್ಯಗಳ ಹಂತ ಈ ರೀತಿಯಾಗಿ ನಾವು ಒಂದನ್ನು ಒಂದನ್ನು ಒಂದು ಒಂದನ್ನು ಒಂದು ನೀಟಾಗಿ ಜೋಡಿಸ್ಕೊಂಡು ಹೋಗಬೇಕು ಮೊದಲನೇದು ಯಾವ್ದು ಬರುತ್ತೆ ಸಂವೇದನಾ ಗತಿ ಅಂತ ನಂತರ ಕಾರ್ಯಪೂರ್ವ ಹಂತ ನಂತರ ಮೂರ್ತ ಕಾರ್ಯಗಳ ಹಂತ ಮತ್ತೊಂದು ಕೊನೆಯದಾಗಿ ಔಪಚಾರಿಕ ಕಾರ್ಯಗಳ ಹಂತ ಸೊ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಇದು ಅನುಕ್ರಮವಾದಂಥ ಜೋಡಣೆ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸ ಕೊನೆಗೊಳ್ತಕ್ಕಂಥ ಹಂತ ಸೊ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸ ಕಾರ್ಯಪೂರ್ವ ಹಂತದಲ್ಲಿ ಕೊನೆಗೊಳ್ಳುತ್ತೆ ಪಿ ಪ್ರಕಾರ ಈ ಕೆಳಗಿನ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಾಮಾಜಿಕರಣವನ್ನು ಉನ್ನತವಾಗಿ ಸಾಧಿಸಬಹುದಾಗಿದೆ ಸೊ ಯಾವುದರಿಂದ ಅಂತಂದರೆ ನೋಡಿ ಪ್ರೀತಿ ಆಧಾರಿತ ವಿಧಾನದಿಂದ ಪ್ರೀತಿ ಆಧಾರಿತ ವಿಧಾನದಿಂದ ಏನು ಮಾಡ್ಬೋದು ಸಮಾಜೀಕರಣವನ್ನು ಉನ್ನತವಾಗಿ ಅಂದರೆ ಸಮಾಜದಲ್ಲಿ ಚೆನ್ನಾಗಿ ಅದು ಬೆರೆತು ಸಮಾಜದಲ್ಲೇ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಳ್ಬೋದು ನೆಕ್ಸ್ಟ್ ನಲವತ್ತ್ ಮೂರನೇ ಪ್ರಶ್ನೆ ನೈತಿಕ ವಿಕಾಸದ ಉನ್ನತ ಹಂತ ನೈತಿಕ ವಿಕಾಸದ ಉನ್ನತ ಹಂತ ಯಾವುದು ಅಂದರೆ ಸ್ವಯಮಾಧಿಪತ್ಯ ಹಂತ ಅಥವಾ ಸ್ವಯಮಾಧಿಪತ್ಯ ಅಂತ ಹಂತ ನೆಕ್ಸ್ಟು ತನ್ನ ಸಂಘಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಪ್ರಸಿದ್ಧವಾಗಿರುವಂತಹ ಮನೋವಿಜ್ಞಾನಿ ಯಾರು ಸಿಗ್ಮಂಡ್ ಫ್ರೈಡ್ ಜೀನ್ ಪಿಯಾಜೆ ಡೇವಿಡ್ ಅಸುಬೆಲೆ ಆಲ್ಬರ್ಟ್ ಬಂಡೂರ್ರವರು ನಿಮಗೆ ಗೊತ್ತಿರ್ಬೋದು ಸಂಜ್ಞಾತ್ಮಕ ವಿಕಾಸದ ಹಂತ ಇದನ್ನು ಮಂಡನೆ ಮಾಡಿದಂಥವ್ರು ಜೀನ್ ಪಿಯಾಜೆರವರು ನಲವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ನಿಯಮ ಅಲ್ಲ ವಿಕಾಸದ ಹಂತ ಅಥವಾ ವಿಕಾಸ ತತ್ವ ಅಲ್ಲ ಅಂತ ಇದ್ದಾರೆ ನೋಡಿ ವಿಕಾಸ ಮಧ್ಯ ವಯಸ್ಸಿನ ಒಂದು ನಂತರ ನಿಂತು ಹೋಗುತ್ತೆ ಇದು ಏನಿದೆ ಅಲ್ಲ ಈ ಹೇಳಿಕೆ ಇದರ ನಿಯಮ ಅಲ್ಲ ಯಾಕಂದರೆ ವಿಕಾಸ ಜೀವನ ಪರ್ಯಂತ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತ ತಿಳ್ಕೊಂಡಿದ್ದೀವಿ ಹಾಗೇನೆ ಇದು ಕ್ರಮವಾದಂತಹ ಒಂದು ವಿನ್ಯಾಸವನ್ನ ಅನುಸರಿಸ್ತಾ ಹೋಗುತ್ತೆ ಆಮೇಲೆ ಇದು ನೇರವಾಗಿ ಒಂದು ಕಾರಕಾಂಶಗಳ ಪ್ರಭಾವಕ್ಕೆ ಒಳಪಡ್ತಕ್ಕಂಥ ಒಂದು ಪ್ರಕ್ರಿಯೆ ಸೊ ಹಾಗಾಗಿ ಇದು ಯಾವುದೇ ಮಧ್ಯ ವಯಸ್ಸಿನಲ್ಲಿ ನಿಂತು ಹೋಗ್ತಕ್ಕಂಥ ಹಂತ ಅಲ್ಲ ಸೊ ಹಂಗಾದರೆ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಹಂತಗಳಲ್ಲಿ ಯಾವುದು ಸಂಜ್ಞಾತ್ಮಕ ವಿಕಾಸದ ಹಂತದಲ್ಲಿ ಇಲ್ಲ ಯಾವುದಿಲ್ಲ ಹಂಗಾದ್ರೆ ಅದೇ ನೈತಿಕ ಸಾರಿ ಜ್ಞಾನಾತ್ಮಕ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪ್ರಕ್ರಿಯೆ ಒಂದು ಹಂತ ಅಲ್ಲ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರ್ಬೋದು ಸಾಂಪ್ರದಾಯಿಕ ಹಂತವನ್ನು ಇಲ್ಲಿ ನಾವು ಕಾಣಲಿಕ್ಕೆ ಆಗೋಲ್ಲ ಸೊ ಅದನ್ನು ನಾವು ರಿಮೂವ್ ಮಾಡ್ಬೋದು ಅನ್ವೇಷಣೆ ಕಲಿಕೆಯನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಗಳು ಯಾರು ನೋಡಿ ಅನ್ವೇಷಣಾ ಕಲಿಕೆಯನ್ನು ಬ್ರೂನರ್ ಅವರು ನಮಗೆ ತಿಳಿಸ್ಕೊಡ್ತಾರೆ ಕೆಳಗಿನವುಗಳಲ್ಲಿ ಅನುವಂಶೀಯತೆಯಿಂದ ನಿರ್ಧಾರವಾಗೋದ ಒಂದು ಲಕ್ಷಣ ಯಾವುದು ಅನುವಂಶೀಯತೆಯಿಂದ ನಿರ್ಧಾರ ಆಗದೇ ಇರತಕ್ಕಂಥ ಒಂದು ಲಕ್ಷಣ ಅಂದರೆ ಅದು ಮನೋಭಾವ ಯಾಕಂತಂದರೆ ಮನೋಭಾವ ಎಲ್ಲರ ಮನೋಭಾವ ಏನಾಗಿರುತ್ತೆ ಅಂದರೆ ಅವ್ರವ್ರಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರುತ್ತೆ ಎತ್ತರ ಕಣ್ಣಿನ ಬಣ್ಣ ಬುದ್ಧಿಶಕ್ತಿ ಇವೆಲ್ಲವೂ ಕೂಡ ಅನುವಂಶೀಯತೆಯ ಒಂದು ಪ್ರಭಾವವನ್ನು ಪಡ್ಕೊಳ್ತವೆ ಆದರೆ ಮನೋಭಾವ ಅಥವಾ ಅಭಿವ್ಯಕ್ತಿ ಅಂತಕ್ಕಂಥದ್ದು ಅದನ್ನು ಪಡ್ಕೊಳ್ಳಲ್ಲ ತರಗತಿಯ ಒಂದು ನೋಡಿ ಸರ್ಪೋ ಪರಿ ಪರಿಣಾಮಕಾರಿಯಾದ ಸ್ಥಿತಿಯನ್ನು ನಾವೇನಂತ ಕರಿತೀವಿ ಸಾಮಾಜಿಕ ಸಂವೇದಾತ್ಮಕ ವಾತಾವರಣ ಅಂತ ಕರಿತೀವಿ ಪಿಯಾಜಿಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಯಾವುದು ನೋಡಿ ಕೊನೆಯ ಹಂತ ಯಾವುದೆಂದರೆ ತಾತ್ವಿಕ ವಿಚಾರಗಳು ಔಪಚಾರಿಕ ಕಾರ್ಯಗಳ ಹಂತ ಒಂದು ವರ್ಷದ ವಯಸ್ಸಿನ ಮಗು ಹಾವನ್ನು ನೋಡಿದಾಗ ಅದರ ಪ್ರತಿಕ್ರಿಯೆ ಹೇಗಿರುತ್ತೆ ನೋಡಿ ಕುತೂಹಲವನ್ನು ತೋರಿಸಿ ಹಾವಿನ ಕಡೆಗೆ ಸರಿತಾ ಹೋಗುತ್ತೆ ಯಾಕಂದರೆ ಆ ಮಗುವಿಗೆ ಆ ಹಾವನ್ನು ಕಂಡಾಗ ಹೊಸದನಿಸುತ್ತೆ ಒಂದು ವರ್ಷದ ಮಗು ಅದು ಹಿಂದೆಂದು ನೋಡಿರಲ್ಲ ಒಂದು ಸಲ ಅನುಭವ ಆಯಿತು ಅಂತಂದರೆ ಆ ಮಗು ಹಿಂದಕ್ಕೆ ಸರ್ಕೊಳ್ಳುತ್ತೆ ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಯಾವುದು ಮಕ್ಕಳ ಒಂದು ನೈತಿಕ ವರ್ತನೆ ಮೇಲೆ ಅನುವಂಶೀಯತೆ ಏನಾಗುತ್ತೆ ಅಂದರೆ ಪ್ರಭಾವವನ್ನು ಬೀರುತ್ತೆ ಐವತ್ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ಯೋಜನೆ ಏಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಮಕ್ಕಳ ಒಂದು ಯೋಜನೆಯ ಲಕ್ಷಣ ಅಂದರೆ ಪೂರ್ವ ಸಂಕ್ರಿಯಾತ್ಮಕ ಯೋಚನೆ ಐವತ್ನಾಲ್ಕನೇ ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಾಸ ಇವುಗಳ ನಡುವಣ ಸಂಬಂಧದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಇವೆರಡರ ನಡುವೆ ಇರ್ತಕ್ಕಂಥ ಹೇಳಿಕೆ ಯಾವ ಸರಿಯಾಗಿದೆ ಅಂದರೆ ವಿಕಾಸ ಬೆಳವಣಿಗೆಯನ್ನು ಒಳಗೊಳ್ಳುತ್ತೆ ಅದರ ಬದಲಾಗಿ ಬೆಳವಣಿಗೆ ಮತ್ತು ವಿಕಾಸ ಒಂದೇ ಆಗಿಲ್ಲ ವಿಕಾಸ ಬೇರೆ ಬೆಳವಣಿಗೆ ಬೇರೆ ಬೆಳವಣಿಗೆ ಬಾಹ್ಯವಾಗಿ ಕಾಣುತ್ತೆ ವಿಕಾಸ ಆಂತರಿಕವಾಗಿ ಕಾಣುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ರೈಟ್ ಆನ್ಸರ್ ಐವತ್ತೈದನೇದು ಅನ್ಯಲಿಂಗದವರಲ್ಲಿ ಆಕರ್ಷಣೆ ಈ ಕೆಳಗಿನ ಯಾವ ಹಂತದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಅಂದರೆ ಕೌಮಾರಿಯಾವಸ್ಥೆ ಅಥವಾ ಶೈಶ ಸಾರಿ ತಾರುಣ್ಯಾವಸ್ಥೆಯಲ್ಲಿ ನಾವು ಇದನ್ನು ಕಾಣ್ಬೋದು ಬೇರೆ ಲಿಂಗದವರು ಅಂದರೆ ಈಗ ಹೆಣ್ಣು ಗಂಡನ ಇಷ್ಟಪಡೋದು ಗಂಡು ಹೆಣ್ಣನ್ನು ಇಷ್ಟಪಡೋದು ಅನ್ಯಲಿಂಗದವ್ರನ್ನ ಇಷ್ಟಪಡೋದು ಸೊ ಇದು ಕೌಮಾರಿಯಾವಸ್ಥೆ ಅಂತ ಹೇಳ್ತೀವಿ ಅಥವಾ ತಾರುಣ್ಯ ಅವಸ್ಥೆಯಲ್ಲಿ ಕಂಡುಬರುತ್ತೆ ಕಿಶೋರಾವಸ್ಥೆಯಲ್ಲಿ ಕೆಳಗಿನ ಯಾವ ಅಂಶ ಹೆಚ್ಚಾಗುತ್ತೆ ನೋಡಿ ಕಿಶೋರಾವಸ್ಥೆಯಲ್ಲಿ ಯಾವ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಬುದ್ಧಿ ಸಾಮರ್ಥ್ಯ ಹೆಚ್ಚಾಗುತ್ತೆ ಹಾಗೆಯೇ ಭಾವನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸಾಮಾಜಿಕ ವಿಕಾಸನೂ ಕೂಡ ಆಗುತ್ತೆ ತಾರುಣ್ಯ ಒಟ್ಟಾರೆಯಾಗಿ ಪ್ರತಿಯೊಂದು ವಿಕಾಸವು ಈ ತಾರುಣ್ಯ ಅವಸ್ಥೆಯಲ್ಲಿ ನಡೆಯೋದ್ರಿಂದ ಇದನ್ನು ಕಿಶೋರಾವಸ್ಥೆ ಅವಸ್ಥೆ ಅಂತ ಕರಿತೀವಿ ಮೇಲಿನ ಎಲ್ಲವೂ ಕೂಡ ಈ ಹಂತದಲ್ಲಿ ಹೆಚ್ಚಾಗುತ್ತೆ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದನೆ ಮಾಡಿದಂತಹ ಮನೋವಿಜ್ಞಾನಿಗಳು ಯಾರು ನೋಡಿ ವಿಕಾಸಾತ್ಮಕ ಕಾರ್ಯಗಳನ್ನು ಹ್ಯಾವಿಗ್ ಹರ್ಸ್ಟ್ ಅವ್ರು ಏನು ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ ಮನೋವಿಜ್ಞಾನಿಗಳು ಈ ಕೆಳಗಿನ ಯಾವ ಹಂತವನ್ನು ಕೂಟಯುಗ ಅಂತ ಕರೆದ್ರು ನೋಡಿ ಉತ್ತರ ಬಾಲ್ಯಾವಸ್ಥೆಯನ್ನು ಅಥವಾ ಬಾಲ್ಯಾವಸ್ಥೆಯನ್ನು ಅಂತ ಕೂಡ ಕರಿಬೋದು ಯಾವ ಹಂತಕ್ಕೆ ಇದು ಸೂಕ್ತವಾದಿದೆ ಸೊ ಯಾವ ಹಂತಕ್ಕೆ ಇದು ಸೂಕ್ತವಾದದ್ದು ನೋಡೋಣ ಪ್ರೌಢಶಾಲೆ ಸರಿ ಮುಕ್ತ ಶಿಕ್ಷಣ ಮುಕ್ತ ಶಿಕ್ಷಣ ಯಾವ ಹಂತಕ್ಕೆ ಸೂಕ್ತವಾಗಿದೆ ಅಂತಂದರೆ ಅದು ಉನ್ನತ ಶಿಕ್ಷಣಕ್ಕೆ ಯಾಕಂದರೆ ಈ ಮುಕ್ತ ಶಿಕ್ಷಣವನ್ನು ನಾವು ಪ್ರೌಢಶಾಲೆ ಅಥವಾ ಬಾಲ್ಯಾವಸ್ಥೆ ಶಿಕ್ಷಣ ಈ ಒಂದು ಶಿಕ್ಷಣಕ್ಕೆ ನಾವು ಕೊಟ್ಟಾಗ ಆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕಾನ್ಸೆಪ್ಟ್ ಕ್ಲಿಯರ್ ಆಗೋಲ್ಲ ಸೊ ಮಾನಸಿಕವಾಗಿ ಅವರು ಹಿಂದುಳಿಬೋದು ಹಾಗಾಗಿ ಉನ್ನತ ಶಿಕ್ಷಣಕ್ಕೆ ಮಾತ್ರ ಈ ಮುಕ್ತ ಶಾಲೆ ಶಿಕ್ಷಣವನ್ನು ನಾವು ಕಾಣ್ತೇವೆ ಅರವತ್ತನೇ ಪ್ರಶ್ನೆ ಈ ಸೆಷನ ಕೊನೆಯ ಪ್ರಶ್ನೆ ಬೇರೆ ಧರ್ಮಗಳ ಆಚರಣೆಗಳ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸುವುದರ ಮೂಲಕ ಈ ಕೆಳಗಿನ ಯಾವ ಒಂದು ಮೌಲ್ಯವನ್ನು ಮಗುವಿನಲ್ಲಿ ನಾವು ಉಂಟು ಮಾಡ್ಬೋದು ಅಂದರೆ ನೋಡಿ ಜಾತ್ಯತೀತ ಮೌಲ್ಯವನ್ನು ಯಾಕಂದರೆ ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮಗಳ ಒಂದು ಆಚರಣೆಗಳ ಬಗ್ಗೆ ನಮಗೆ ಸಹಿಷ್ಣುತೆ ಬೇಕಾಗುತ್ತೆ ಸೊ ಅವುಗಳನ್ನು ಬೆಳೆಸೋದರ ಒಂದು ಮೌಲ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಅದನ್ನ ಜಾತ್ಯತೀತ ಮೌಲ್ಯ ಅಂತೇಳಿ ಕರಿತೀವಿ ಹಾಗಿದ್ರೆ ಇಲ್ಲಿವರೆಗೂ ಕೂಡ ನಾವೇನು ಮಾಡಿದ್ವಿ ಅರವತ್ತು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದೀವಿ ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ದೃಷ್ಟಿಕೋನದಿಂದ ಇವತ್ತಿನ ಈ ತರಗತಿಯನ್ನು ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್